ತುಂಬಾ ಜನಕ್ಕೆ ನಾನು ಸಾಗಕ್ಕಿಂತ ಮುಂಚೆ ಕೆಜಿಎಫ್ ಟು ಸಿನಿಮಾ ನೋಡ್ಬಿಟ್ಟೆ ಸಾಯ್ಬೇಕು ಅನ್ಕೊಂಡಿರೋರು ಇದ್ದಾರೆ, ಅಷ್ಟು ಕ್ರೇಜ್ ಇರೋರು ಇದ್ದಾರೆ. ದರ್ಶನ್ ಸರ್ ಫ್ಯಾನು, ಕಿಚ್ಚ ಸುದೀಪ್ ಅವ್ರ ಫ್ಯಾನು, ಬಟ್ ಟೀಸರ್ ಬಿಟ್ಟಿಲ್ಲ, ಬಟ್ ಒಂದೊಳ್ಳೆ ಪೋಸ್ಟರ್ ಬಿಟ್ಟಿದ್ದಾರೆ. ನಮ್ಮ ಕನ್ನಡದ ಒಂದು ಸಿನಿಮಾಗೆ ಈ ರೀತಿಯ ಒಂದು ಕ್ರೇಜ್ ಇದೆಯಲ್ಲ. ಬಟ್ ಹಾಗೆ ನೋಡಿದ್ರೆ ಕರೋನಾ ಮತ್ತೆ ಜಾಸ್ತಿ ಆಗ್ತಾ ಇದೆ. ಓ ಟಿ ಟಿಲಿ ಅಂತೂ ಬಿಡಲ್ಲ ನನಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ಇಷ್ಟು ದೊಡ್ಡ ಸಿನಿಮಾನ ನಮಗಿಂತ ಹಿಂದೆ ಇದ್ದನೋ ಬಾಲೆ ಮುಂದೋಗ್ಬಿಟ್ಟಿರ್ತಾನೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು KGF 2 ಸಿನಿಮಾ ವಿಚಾರವಾಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ನಿನ್ನೆ ಹೊಂಬಾಳೆ ಫಿಲ್ಮ್ಸ್ ಅಂದರೆ KGF ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರುವಂತಹ ಒಂದು ಕಂಪನಿ ಹೊಂಬಾಳೆ ಫಿಲ್ಮ್ಸ್, ಮತ್ತು ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಎಲ್ಲರೂ ಒಂದೊಂದು ಪೋಸ್ಟ್ ಹಾಕ್ಕೊಂಡಿದ್ರು ನಾಳೆ ಒಂದು KGF ವಿಚಾರವಾಗಿ ಅಪ್ಡೇಟ್ ಬರುತ್ತೆ ಅಂತ. ನಾನು ಕಾಯ್ತಾ ಇದ್ದೆ. ಮೋಸ್ಟ್ಲಿ ನನಗೆ ಗೊತ್ತಿತ್ತು ಈ ಸಂಜಯ್ ದತ್ ಅವರು ಇವತ್ತು ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ವಿಚಾರವಾಗಿ ಏನಾದರೂ ಟೀಸರ್ ಬಿಡ್ಬೋದಾ, ಅಂದರೆ ಆ ಸಂಜಯ್ ದತ್ ಅಧೀರ ಅನ್ನೋ ಪಾತ್ರ ಏನಿದೆ ಅದ್ರ ಬಗ್ಗೆ ಒಂದು ಟೀಸರ್ ಬಿಡ್ಬೋದಾ ಅಂತ. ಬಟ್ ಟೀಸರ್ ಬಿಟ್ಟಿಲ್ಲ, ಬಟ್ ಒಂದೊಳ್ಳೆ ಪೋಸ್ಟರ್ ಬಿಟ್ಟಿದ್ದಾರೆ. ಆ್ಯಂಡ್ ಆ ಪೋಸ್ಟರ್ ಯಾವ ರೇಂಜಿಗೆ ವೈರಲ್ ಆಗಿದೆ ಅಂದರೆ, ಆ್ಯಂಡ್ ಒಂದು ತುಂಬ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ಕನ್ನಡದ ಒಂದು ಸಿನಿಮಾಗೆ ಈ ರೀತಿಯ ಒಂದು ಕ್ರೇಜ್ ಇದೆಯಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆ್ಯಂಡ್ ಟೀಸರ್ 200+ ಮಿಲಿಯನ್, ಅಂದರೆ ಇಡೀ ಜಗತ್ತಲ್ಲಿ ಒಂದು ಟೀಸರ್ ಅಷ್ಟು ಜನ ನೋಡಿರೋದು ಯಾವುದೂ ಇಲ್ಲ ನಮ್ಮ KGF ಹೊರತಾಗಿ. ಸೊ ಅಲ್ಲಿ ಗೊತ್ತಾಗುತ್ತೆ KGF ಯಾವ ರೇಂಜಿಗೆ ಒಂದು ಕ್ರೇಜ್ ಇದೆ ಅಂತ. ಸೊ ಇವತ್ತು ಅಧೀರ ಪಾತ್ರವನ್ನು ಮಾಡ್ತಿರ್ತಕ್ಕಂಥ ಸಂಜಯ್ ದತ್ ಹಿಂದಿ ಆ್ಯಕ್ಟರ್, ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ KGF. ಸೊ ಅದ್ರ ಬಗ್ಗೆ ತುಂಬ ಕುತೂಹಲ ಇರೋರು ತುಂಬ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನು, ಯಾವ ಪಾತ್ರ, ಯಾವ ರೀತಿ ಇರ್ಬೋದು, ಯಾಕಂದರೆ ಆ ಒಂದು ಪೋಸ್ಟರ್ ನೋಡಿ ನೀವು ಸಾಧ್ಯ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಇವತ್ತು ಬಿಟ್ಟಿದ್ದಾರೆ ಒಂದು ಕತ್ತಿ ಆ್ಯಂಡ್ ಅವ್ರ ಲುಕ್ಕು, ಬಟ್ ಬೇರೆದೇ ಒಂದು ಲುಕ್ ಕೊಟ್ಟಿದ್ದಾರೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಇಷ್ಟಪಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಇದು KGF ಅಪ್ಡೇಟ್. ಆ್ಯಂಡ್ ಇದು ಯಾವಾಗ ರಿಲೀಸ್ ಆಗ್ಬೋದು ಅನ್ನೋ ವಿಚಾರಕ್ಕಾಗಿ ಆ್ಯಕ್ಚುಲಿ ಅವರೊಂದು ಡೇಟ್ ಫಿಕ್ಸ್ ಮಾಡಿದರು, ಬಟ್ ಕರೋನಾ ಜಾಸ್ತಿ ಆಗಿದ್ದರಿಂದ ಮತ್ತೆ ಅದನ್ನು ಮುಂದೆ ಹಾಕಿದ್ದಾರೆ. ಐ ಮೀನ್ ಡೇಟ್ ಫಿಕ್ಸ್ ಮಾಡಿಲ್ಲ, ಫಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ಹಾಗೆ ನೋಡಿದ್ರೆ ಕರೋನಾ ಮತ್ತೆ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಈ ಮೂಲಕ ಇನ್ನೊಂದು ಸಂದೇಶ ಕೊಡಬಲ್ಲೆ, ದಯವಿಟ್ಟು ಮತ್ತೆ ಜಾಸ್ತಿ ಆಗ್ತಿರೋದ್ರಿಂದ ಜಾಗೃತರಾಗಿರಿ, ಮತ್ತೆ ಹೆಣಗಳ ರಾಶಿ ನೋಡಬೇಕಾಗುತ್ತೆ ಸ್ವಲ್ಪ ಯಾಮಾರಿದ್ರೂ ಕೂಡ. ಸೊ ಹಾಗಾಗಿ KGF ಸಿನಿಮಾ, ಐ ಮೀನ್ ಈಗ 50% ಮಾತ್ರ ಥಿಯೇಟ್ರಿಗೆ ಅವಕಾಶ ಕೊಟ್ಟಿರೋದು. ಸೊ 100% ಆದಮೇಲೆ ಮೋಸ್ಟ್ಲಿ ಅವರು ರಿಲೀಸ್ ಮಾಡೋ ಪ್ಲ್ಯಾನ್ ಇಟ್ಕೊಳ್ಬೋದು. OTTಲಿ ಅಂತೂ ಬಿಡಲ್ಲ ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ಇಷ್ಟು ದೊಡ್ಡ ಸಿನಿಮಾನ OTTಯಲ್ಲಿ ಬಿಡೋ ಪ್ರೊಡಕ್ಷನ್ನು ಅಲ್ಲ ಅಥವಾ ಡೈರೆಕ್ಟ್ರು ಆ ಥರ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ OTTಲಿ ಬಿಡಲ್ಲ ಅನಿಸುತ್ತೆ. ತುಂಬ ಜನಕ್ಕೆ ನಾನು ಸಾಗಕ್ಕಿಂತ ಮುಂಚೆ KGF 2 ಸಿನಿಮಾ ನೋಡಿಬಿಟ್ಟೇ ಸಾಯ್ಬೇಕು ಅಂದ್ಕೊಂಡಿರೋರು ಇದ್ದಾರೆ, ಅಷ್ಟು ಕ್ರೇಜ್ ಇರೋರು ಇದ್ದಾರೆ. ಓಕೆ, ಸೊ ಇದು KGF ವಿಚಾರವಾಗಿ ಒಂದು ಅಪ್ಡೇಟ್. ಯಾವತ್ತು ರಿಲೀಸ್ ಆಗುತ್ತೆ ಅಂತ ಹೇಳಿಲ್ಲ, ಯಾವತ್ತು ಟ್ರೈಲರ್ ಬರುತ್ತೆ ಅಂತ ಹೇಳಿಲ್ಲ, ಯಾವತ್ತು ಟೀಸರ್ ಬರುತ್ತೆ ಅಂತ ಹೇಳಿಲ್ಲ. ಬಟ್ ಇವತ್ತೊಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ, ಅದು ಸಂಜಯ್ ದತ್ ಅಧೀರ ಅನ್ನೋ ಪಾತ್ರದ ಒಂದು ಕ್ಯಾರೆಕ್ಟರ್ ವಿಚಾರವಾಗಿ. ಸೊ ತುಂಬ ವೈರಲ್ ಆಗಿದೆ. ಬೇರೆ ಬೇರೆ ಭಾಷೆಯ ನಟರು ಕೂಡ ಅದನ್ನು ಅವರವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ಕನ್ನಡ ಸಿನಿಮಾ ಮಾರ್ಕೆಟ್ ಬೇರೆಯೇ ರೇಂಜಲ್ಲಿ ಇದೆ ಅಂತ ಅರ್ಥ. ನಾವೀಗ ಮೈ ಮರಿಬಾರ್ದು, ಇದನ್ನು ಹಾಗೆ ಉಳಿಸ್ಕೊಂಡು ಮುಂದೆ ಹೋಗಬೇಕು. ಪ್ರತಿ ಸಾರಿ ಒಂದು ಗೆಲುವು ಸಿಕ್ಕಾಗ ನಾವು ಅದರಲ್ಲೇ ಮೈ ಮರೆತು ಬಿಟ್ಟರೆ ನಮಗಿಂತ ಹಿಂದೆ ಇದ್ದನೋ ಬಾಲೆ ಮುಂದೋಗ್ಬಿಟ್ಟಿರ್ತಾನೆ. ಓಕೆ, ಇದೊಂದು ನೀತಿ ಪಾಠ, ಎಲ್ಲೂ ನೀತಿ ಪಾಠ ಹೇಳ್ತೀಯಲ್ಲಪ್ಪ ಅನ್ಬೇಡಿ. ಎನಿವೆ, ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ. ಮತ್ತೊಂದು ವೀಡಿಯೋದೊಂದಿಗೆ, ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ದರ್ಶನ್ ಸರ್ ಫ್ಯಾನು, ಕಿಚ್ಚ ಸುದೀಪ್ ಅವ್ರ ಫ್ಯಾನು, ಅಥವಾ ಪುನೀತ್ ಅವ್ರ ಫ್ಯಾನು, ಶಿವಣ್ಣ ಅವ್ರ ಫ್ಯಾನು, ದುನಿಯಾ ವಿಜಯ್ ಅವ್ರ ಫ್ಯಾನು, ಗಣೇಶ್ ಅವ್ರ ಫ್ಯಾನು, ಪ್ರೇಮ್ ಅವ್ರ ಫ್ಯಾನು, ಪ್ರಜ್ವಲ್ ಅವ್ರ ಫ್ಯಾನು, ಧನಂಜಯ್ ಅವ್ರ ಫ್ಯಾನು, ಯಾರು ಫ್ಯಾನಾದರೂ ಆಗಿರಿ, ಬಟ್ ನೀವು ಕನ್ನಡ ಚಿತ್ರರಂಗವನ್ನು ಪ್ರೀತಿ ಮಾಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಬರ್ತವೆ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ. ನಮ್ಮ ಇನ್ನೊಂದು ಚಾನಲ್ ಇದೆ, ನಿಮಗಲ್ಲಿ ಮೋಟಿವೇಶನ್ ವಿಚಾರಗಳು ಸಿಗ್ತವೆ. ಸೊ ಆ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೋಗಿ ಬರುವೆ. ನಮಸ್ಕಾರ.